ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆಗೂ ಬೆಂಗಳೂರಿನ ಅಂಡರ್ಪಾಸ್ಗಳು ತುಂಬ ಹೋಗ್ಬಿಡುತ್ತವೆ ಅಂತದ್ರಲ್ಲಿ ಇಷ್ಟು ಜೋರು ಮಳೆ ಬಂದಿರೋದು ಹೇಗಿರಬೇಕು ಓಕ್ಲಿಪುರಂ ಅಂಡರ್ಪಾಸ್ ಅಂತ ಕೆರೆಯಂತ ಆಗ್ಬಿಟ್ಟಿದೆ ಕಂಪ್ಲೀಟ್ ಎರಡು ಅಡಿಯಷ್ಟು ನೀರು ನಿಂತು ವಾಹನ ಸವಾರರು ಪರದಾಡಿದ್ದಾರೆ ಒಂತರ ದೂರದಿಂದ ಕೆರೆಯಂತೆ ಕಾಣ್ತಾ ಇದ್ದಾರೆ ಓಕ್ಲಿಪುರಂ ಅಂಡರ್ಪಾಸ್ ಕೆರೆಯಂತೆ ಕಾಣ್ತಾ ಇದೆ ಬೆಂಗಳೂರಿನ ಅಂಡರ್ಪಾಸ್ಗಳು ಯಾವಾಗಲೂ ಹಾಗೆ ಅಲ್ವಾ ಅಲ್ಲಿ ಅಲ್ಲೂ ಕೂಡ ಅದೇ ತರ ಡ್ರೈನೇಜ್ ಸಿಸ್ಟಮ್ ಇಲ್ಲ ಅಲ್ಲಿ ಸರಿಯಾಗಿ ಡ್ರೈನೇಜ್ ಸಿಸ್ಟಮ್ ಇಲ್ಲ ಅನ್ನೋ ಕಾರಣಕ್ಕೆ ನೀರು ನುಗ್ಗುತ್ತೆ ನೀರು ನುಗ್ಗಿದಾಗ ಜನ ಹೆಂಗ್ ಓಡಾಡಬೇಕು ನೋಡಿ ಎಲ್ಲ ಅಂಡರ್ಪಾಸ್ಗಳ ಹಣೆ ಬರಹನು ಹೀಗೆ ಇದೆ ಹೆಚ್ಚು ಕಡಿಮೆ ಬೆಂಗಳೂರು कया 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 सर इदो ब्रिज रेडी आगे ओपनिंग आगे वेस्ट केस राजकीय व्यक्ति बरी वेस्ट नन मक्कळु उद्धार आगे उद्धार आगे इंप्रूव आगे अंतर ऐनेनु इल्ल राजकीय व्यक्ति सुळ्ळु सुळ्ळु बरी सुळ्ळु नोडि इल्लि यार साय जन सायोदु आफ आगता इदे गाडि आफ आगता इदे कोटि सुरितारे कोटि सुरितारे लक्षांगरले कोटिगळु सुरिदु एनु सर इदु पब्लिक दुड्डु इंप्रूवमेंट कोडबेकु तरे पब्लिक गे जनक्के ओळ्ळे दारि तोरिसबेकु तने बरी इदु सुळ्ळु सर नोडि ई टैम अल्लि गाडि ओड्तिदे अण्ण नीरल्लि होग्तिदिरा होग्तिल्ल नीनु नीक्तिरा ई तर सुळ्ळु सुळ्ळु मारिदिरल्ल बेंगळूरिन ओके एलेक्ट्रिक गाडि बेरे केटल् तोंद्रे हाळागि होय्तु कष्टने अदु निजाने सर कष्टन कष्टने सर ಓಕ್ಲಿಪುರಂ ಅಂಡರ್ಪಾಸ್ ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಲ್ಲಿ ಮಳೆ ನೀರು ಸರಾಗವಾಗಿ ಹರಿದೋಗೋದಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನು ಬಿಡಬ್ಲ್ಯೂಎಸ್ಎಸ್ಬಿ ಆಗಿರಬಹುದು ಅಥವಾ ಬಿಬಿಎಂಪಿ ಅವರು ಈ ಓಕ್ಲಿಪುರಂ ಅಂಡರ್ಪಾಸ್ ಅನ್ನ ರೀಕನ್ಸ್ಟ್ರಕ್ಷನ್ ಮಾಡಿದಾಗಲೂ ಸಹ ಮಾಡಿದ್ರು ಆದರೂ ಸಹ ಮಳೆ ನೀರು ಇದೇ ರೀತಿ ನಿಲ್ತಾ ಇರುವಂತದ್ದು ಒಂದು ಕಡೆ ಆಯ್ತು ಅಂದ್ರೆ ಬೆಂಗಳೂರಲ್ಲಿ ಕಳೆದ ಒಂದು ಗಂಟೆಯಿಂದ ಸುರಿತಿರುವಂತ ಮಳೆಗೆ ಎಸ್ಪೆಷಲಿ ಬೆಂಗಳೂರಿನ ಹೃದಯ ಭಾಗ ಕೇರ್ ಮಾರ್ಕೆಟ್ ಆಗಿರಬಹುದು ಟೌನ್ ಹಾಲ್ ಆಗಿರಬಹುದು ಕೇರ್ ಸರ್ಕಲ್ ಆಗಿರಬಹುದು ಈ ಭಾಗದ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿ ಇಡೀ ರಸ್ತೆಗಳು ಕೆರೆ ಅಂತ ಆಗಿರುವಂತದ್ದು ಈ ಅಂಡರ್ಪಾಸ್ ಅಲ್ಲಿ ಬಸ್ಗಳು ಬರೋದಕ್ಕೆ ಸಮಸ್ಯೆ ಆಗಲ್ಲ ಯಾಕಂದ್ರೆ ಬಸ್ಗಳು ಆರಾಮಾಗಿ ಬಂದ್ಬಿಡುತ್ತೆ ಆದ್ರೆ ದ್ವಿಚಕ್ರ ವಾಹನಗಳು ಮತ್ತು ಆಟೋದವರು ಸಾಕಷ್ಟು ಹರಸಾಹಸ ಪಡ್ತಾರೆ ಯಾಕಂದ್ರೆ ಎಲ್ಲಿ ಹಳ್ಳ ಇರುತ್ತೆ ಗೊತ್ತಾಗೋದಿಲ್ಲ ಮತ್ತೆ ನೀರಿನ ಅರಿವುನೂ ಗೊತ್ತಾಗೋದಿಲ್ಲ ತುಂಬಾ ಕೇರ್ಫುಲ್ ಆಗಿ ಬರ್ತಿದ್ದಾರೆ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಈ ರೋಡಿಂದನೇ ಪಾಸ್ ಆಗಬೇಕಾಗುತ್ತೆ ಮಡಿ ರೋಡ್ಗೆ ಹೋಗಬೇಕಾದ್ರೆ ಅಥವಾ ತುಮಕೂರು ರಸ್ತೆಗೆ ಹೋಗಬೇಕಂದ್ರೆ ಇದೇ ರಸ್ತೆ ಮೂಲಕ ಅವರು ಸಂಪರ್ಕನ ಕಲ್ಪಿಸಬೇಕಾಗುತ್ತೆ ಇನ್ನು ಮಳೆ ಬಿಟ್ಟು ಬಿಡದೆ ಬರ್ತಿರೋದ್ರಿಂದ ವಾಹನ ಸವಾರರು ಬೆಳ್ಳಂ ಬೆಳಗ್ಗೆ ಮಳೆಯ ಶಾಖಕ್ಕೆ ಒಳಗಾಗಿರುವಂತದ್ದು ಇನ್ನು ಎರಡು ದಿನಗಳ ಕಾಲ ಇದೇ ರೀತಿ ಬೆಂಗಳೂರು ಸೇರಿದಂತೆ ನಗರ ರಾಜ್ಯದ ನಾನಾ ಭಾಗಗಳಲ್ಲಿ ಮಳೆ ಆಗುವಂತ ಸಾಧ್ಯತೆ ಇದೆ ವಾಹನ ಸವಾರರು ಕೆಲವರು ರಿಸ್ಕ್ ತಗೋಬಾರದು ಅಂತ ಇಲ್ಲ ಏನು ಮಳೆ ನಿಂತಿರೋ ಜಾಗದಲ್ಲೇ ಯೂ ಟರ್ನ್ ಮಾಡ್ಕೊಂಡು ಹೋಗುವಂತ ಕೆಲಸನೂ ಮಾಡ್ತಿದ್ದಾರೆ ಅಂದ್ರೆ ನೀರು ಓಕ್ಲಿಪುರಂ ಅಂಡರ್ಪಾಸ್ ಸ್ಟಾರ್ಟ್ ಆಗೋ ಜಾಗದಲ್ಲೇ ಸಾಕಷ್ಟು ವಾಹನ ಸವಾರರು ಈ ನೀರಲ್ಲಿ ಹೋಗಿ ಗಾಡಿ ಹಾಳು ಮಾಡ್ಕೊಳ್ಳೋ ಬದಲು ಇದರಿಂದ ನಾವು ವಾಪಸ್ ಹೋಗೋಣ ರಿಸ್ಕ್ ಆದ್ರೂ ಪರವಾಗಿಲ್ಲ ಅಂತ ವಾಪಸ್ ಹೋಗುವಂತ ಕೆಲಸ ಕೂಡ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಏನೇ ರಿಸ್ಕ್ ಆದ್ರೂ ಪರವಾಗಿಲ್ಲ ಇದನ್ನ ದಾಟ್ಬಿಟ್ರೆ ನಾವು ಮುಂದಕ್ಕೆ ಹೋಗ್ಬಿಡ್ಬೋದು ಅಥವಾ ನಮ್ಮ ಜಾಗ ತಲುಪಿಡ್ಬೋದು ಅಂತ ಅದೇ ರೀತಿ ಹೋಗುವಂತ ವಾಹನಗಳು ಸಹ ಕಾಣಿಸ್ತಿದೆ ಎರಡೂ ಬದಿಯ ಅಂದ್ರೆ ಇಲ್ಲಿ ಓಕ್ಲಿಪುರಂನ ಎರಡೂ ಬದಿಯ ಅಂಡರ್ಪಾಸ್ ಏನಿದೆ ಇದೊಂದು ಬರ್ತಿರುವಂತ ಅಂಡರ್ಪಾಸ್ ನ ತೋರಿಸಿದೆ ಮತ್ತೊಂದು ಭಾಗದಲ್ಲಿ ಹೋಗುವಂತ ಅಂಡರ್ಪಾಸ್ ಅಂದ್ರೆ ಮೆಜೆಸ್ಟಿಕ್ ಗೆ ಹೋಗುವಂತ ಅಂಡರ್ಪಾಸ್ ಏನಿದೆ ಅದನ್ನು ತೋರಿಸುವಂತ ಕೆಲಸ ಮಾಡ್ತೀನಿ ಯಾಕಂದ್ರೆ ಅಲ್ಲೂ ಸಹ ಇದೇ ಪರಿಸ್ಥಿತಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಶುರು ಆಗ್ತಿದೆ ಇದೇ ರೀತಿ ಪರಿಸ್ಥಿತಿ ಮುಂದುವರಿಯಿತು ಅಂದ್ರೆ ಯಾಕಂದ್ರೆ ಇನ್ನು ಬೆಳಗ್ಗೆ 6:30 ಈಗ 7:30ವರೆಗೂ ಇದೇ ರೀತಿ ಪರಿಸ್ಥಿತಿ ಆಗೋಯ್ತು ಅಂದ್ರೆ ಇಡೀ ಬೆಂಗಳೂರು ಅಕ್ಷರಶಃ ನರಕದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಟ್ರಾಫಿಕ್ ನಿಂದ ವಾಹನ ಸವಾರರು ಪರಿತಪಿಸುವಂತ ಪರಿಣಾಮ ಸೃಷ್ಟಿಯಾಗುತ್ತೆ।